ಏನು ಇವರಿಗೆ ಎಲ್ಲ ಗೊತ್ತಿರ್ತಕ್ಕಂಥದ್ದು ಅನ್ನಂಗೆ ಪಾಪ ನಮ್ಮ ಹಸೂರು ಜಿಲ್ಲೆಯೊಬ್ಬರಿಗೆ ದೊಡ್ಡ ಆರ್ಥಿಕ ಈಗ ಎಲ್ಲದಕ್ಕೂ ಹೇಳ್ತಾರೆ ಈಗ ಕೊಬ್ಬರಿ ಬೆಲೆ ಜಾಸ್ತಿ ಮಾಡಿ ಅಂತ ಇಲ್ಲಿ ಬಂದವರಲ್ಲ ನೀವು ಸಾವಿರದ ಇನ್ನೂರೈವತ್ತು ಘೋಷಣೆ ಮಾಡಿ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಆ ಎಂಟು ತಿಂಗಳಾಯಿತು ಕೊಬ್ಬರಿ ಬೆಳೆಗಾರರಿಗೆ ಎಷ್ಟು ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಕೊರೆ ಅರವತ್ತು ಕೋಟಿ ಸಾವಿರದ ಇನ್ನೂರೈವತ್ತು ಕೋಟಿ ಕೊಟ್ಟರೆ ಆ ಅರುವತ್ತು ಕೋಟಿ ಹಣ ಕೊಡಲಿಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ ಬರೀ ಮಾಧ್ಯಮ ಪದೇ ಪದೇ ಇಲ್ಲ ಹೇಳ್ತೀರಿ ಈಗ ನೀವೇನಪ್ಪ ನಿನ್ನೆ ಬಂದು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನು ಹೋಮ್ ಮಿನಿಸ್ಟರ್ ಭೇಟಿ ಮಾಡೋರು ನಮ್ಮ ಮುಖ್ಯಮಂತ್ರಿಗಳು ಹದಿನೆಂಟು ಸಾವಿರ ಕೋಟಿ ಕೊಡ್ತಾರೆ ಹಿಂದೆ ಅರುವತ್ತು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವುದಾದ್ರು ಡ್ರಾಟ್ ಸಿಚುವೇಷನ್ನು ಫ್ಲಡ್ ಸಿಚುವೇಶನ್ನಲ್ಲಿ ಈ ಮಟ್ಟದ ಅಮೌಂಟ್ ಕೊಟ್ಟಿರ್ತಕ್ಕಂಥದ್ದು ಇದೆಯಾ ಕೊಡ್ಲಿಕ್ಕೆ ಸಾಧ್ಯವ ಈಗ ಹದಿನೈದು ಹದಿನಾರರ ಗೈಡ್ ಲೈನ್ ಇದೆ ಎನ್ ಡಿ ಆರ್ ಎಫ್ದು ಈಗ ನಮ್ಮಲ್ಲಿ ಎಂಬತ್ತು ಲಕ್ಷವೋ ಎಂಬತ್ತೈದು ಲಕ್ಷ ಸಣ್ಣ ಅತಿ ಸಣ್ಣ ರೈತರುಗಳು ಮನೆ ಡಿವೈಡ್ಗಳಾಗಿ ಇವತ್ತು ಹದಿನೈದು ಹದಿನಾರು ನೀವೇನು ಇದ್ದೀರಿ ಅದನ್ನು ಇವತ್ತು ಈಗ ಈಗಿನ ಲೇಟೆಸ್ಟ್ ಇದಕ್ಕೆ ತಗೋಬೇಕು ಅಂತ ಏನು ಅರ್ಜಿ ಕೊಡ್ತಾಯಿದ್ದೀರಿ ಇದೆಲ್ಲ ಕಾರಣಗಳಷ್ಟೇ ಹದಿನೆಂಟು ಸಾವಿರ ಕೋಟಿ ಕೇಳ್ತೀರಿ ಅದರಲ್ಲಿ ಹನ್ನೆರಡು ಸಾವಿರ ಕೋಟಿ ತೊಂಬತ್ತು ದಿನಗಳ ಆ ರೈತರ ಒಂದು ಅವ್ರ ದುಡಿಮೆದ ಸಮಸ್ಯೆಗೆ ಹನ್ನೆರಡು ಸಾವಿರ ಕೋಟಿ ಕೊಡಿ ಎನ್ ಡಿ ಆರ್ ಎಫ್ನ ರೂಲ್ಸ್ನ ಚೇಂಜ್ ಮಾಡಿ ಇನ್ಪುಟ್ ಸಬ್ಸಿಡಿ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಕೊಡಿ ಕುಡಿಯೋ ನೀರಿಗೆ ಐನೂರು ಕಿಂಚಲ್ರೆ ಕೋಟಿ ಅಲ್ಲಿಂದ ಮೇವಿಗೆ ಮುನ್ನೂರು ಚಿಲ್ಲರೆ ಕೊಟ್ಟು ಎಲ್ಲ ಕೇಳ್ಕೊಂಡಿದ್ದೀರಿ ಈ ರೀತಿ ನೀವು ಕೇಳ್ಕೊಂಡಿದ್ದೀರಲ್ಲ ಇದೇನು ಫುಲ್ ಅಮೌಂಟ್ ಯಾವತ್ತಾದರೂ ಹಿಂದಿನ ಸರ್ಕಾರಗಳಲ್ಲಿ ಬಂದಿದೆಯಾ ಫ್ಲಡ್ ಬಂದಾಗ ಇಲ್ಲ ಡ್ರಾಟ್ ಬಂದಾಗ ಅಲ್ಲೊಂದು ಗ ಫೈನಾನ್ಸ್ ಕಮಿಷನಲ್ಲಿ ತೀರ್ಮಾನ ಮಾಡಿಬಿಟ್ಟಿರ್ತಾರೆ ಯಾವ್ಯಾವ ವರ್ಷ ಡ್ರಾಟ್ಗೆ ಫ್ಲಡ್ಸ್ಗೆ ಆ ರಾಜ್ಯಕ್ಕೆ ಏನು ಕೊಡಬೇಕು ಅನ್ನೋದು ಆಲ್ರೆಡಿ ನಿಗದಿ ಆಗೋಗಿರ್ತದೆ ಅದರಲ್ಲೇ ನಿಮಗೆ ಕೊಡೋದು ದುಡ್ಡನ್ನ ವಿಶೇಷ ದಾನ ಅಂತ ಹೇಳಿ ಕೆಲವು ಬಾರಿ ಕೊಟ್ಟಿದ್ದಾರೆ ಅಲ್ಲಿ ಆದಂಥ ನಷ್ಟದ ಪ್ರಮಾಣದ ಮೇಲೆ ಕೊಟ್ಟಿರ್ತಾರೆ ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ ನೀವು ರಾಜ್ಯ ಸರ್ಕಾರ ಕಳೆದ ಮೂರು ತಿಂಗಳಿಂದ ಏನು ಮಾಡಿದಿರಿ ಮಾತಾಡ್ತೀರಾ ಅಲ್ಲೆಲ್ಲೋ ಎಂಟುನೂರು ಕೋಟಿ ಇಟ್ಟಿದ್ದೀವಿ ಡಿ ಸಿ ಪಿ ಡಿ ಅಕೌಂಟಲ್ಲಿ ಎಂತೀರಿ ಪೂಜೆ ಮಾಡ್ತೀರಾ ಇಟ್ಕೊಂಡು ಇಲ್ಲಿವರೆಗೆ ಏನು ಇದ್ದೀರಿ ಅದರಿಂದ ಪ್ರತಿ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರದ ಮೇಲೆ ಹೇಳೋದೇನಿದೆ ಇವತ್ತಿನ ಇದು ಎಂಥದೋ ಭದ್ರತಾ ವೈಫಲ್ಯ ಲೋಕಸಭೆ ಕಲಾಪದಲ್ಲಿ ಆಗಿರೋದನ್ನೇ ಇಟ್ಕೊಂಡು ಸದನದ ಕಲಾಪಗಳು ಈಗ ಈಗೇನು ಹೊರಗೆ ಹಾಕಿದ್ದಾರೆ ನೀವು ಮಾಡಿದ್ದನ್ನೇ ಅವ್ರು ಮಾಡ್ತಾವ್ರಷ್ಟೇ ಕರ್ನಾಟಕದಲ್ಲಿ ಈಗ ಆರು ತಿಂಗಳಿಂದ ನೀವು ಮಾಡಿರೋದು ಇದು ನಿಮ್ಮ ವೈಫಲ್ಯ ಭದ್ರತಾ ವೈಫಲ್ಯ ಕಂಡಂಥದ್ದು ಆರು ತಿಂಗಳಿಂದ ನಾವೇ ಕಂಡಿದ್ದೇವೆ ನಿಮಗೇನಿದೆ ಮಾತಾಡೋದಕ್ಕೆ ಏನಿದೆ ನಿಮ್ಮ ನೈತಿಕತೆ ಏನು ಉಳಿಸ್ಕೊಂಡಿದ್ದೀರಿ ಇದನ್ನು ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ